ಮೀಡಿಯಂ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಎಲ್ಲರೂ ಗೊತ್ತು. ಇದೇ 16ನೇ ತಾರೀಕು ನಾನು ಹುಡ್ದ ಬರೋದಕ್ಕಿಂತ ನೀವುಗಳ ಹಬ್ಬ ಥರ ಆಚರಿಸ್ತೇನೆ. ಹುಡ್ದ ಹಬ್ಬ ಮಾಡಬೇಕು ಅಂತ ತಿರುಗೋ ಆಸೆ ಇತ್ತು. ಕಾರಣಾಂತರದಿಂದ ಅಂತಲ್ಲ, ಯಾಕಂದರೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಈ ಸಲ ಪೊಲೀಸ್ ಪರ್ಮಿಷನ್ ಒಂದು ಕಷ್ಟ, ಅದು ಹೆಂಗಾರು ತಗೋಬೋದಿಲ್ಲ ಅಂತಲ್ಲ, ಆದರೆ ಅದಕ್ಕಿಂತ ಮುಖ್ಯವಾಗಿ ಹೋದ ವರ್ಷ ಆದಂಥ ಒಂದು ಇನ್ಸಿಡೆಂಟ್ ಆಗ್ತಿದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಅದಾದಮೇಲೆ ನಾನು ಹುಡ್ದ ಆಚರಿಸ್ಕೊಳ್ಳೋದು ಯಾಕೋ ನನ್ನ ಮನ್ಸಿಗೆ ಸರಿ ಇಲ್ಲ, ಯಾಕಂದರೆ ಬೇಡ ಈ ಸಲ ಅಂತ ಅಷ್ಟು ಅನಿಸ್ತಾರೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ದೂರ ದೂರಿಂದೆಲ್ಲ ಬರ್ತಾಯಿದ್ದೀನಿ. ಖಂಡಿತ ಮುಂದಿನ ವರ್ಷ ಎಲ್ರಿಗೂ ಸಿಗ್ತೀನಿ. ಯಾಕಂದರೆ ನಮಗೆ ನನಗೇನು ಅನ್ನಿಸ್ತಾರ ಬಡ ಗುರುಗಳು ಯಾಕೆ ಸುಮ್ಮನೆ ಅಂತ. ಸೊ ಆದ್ದರಿಂದ ಎಲ್ಲ ನನ್ನ ಅಂದಾತು ಕನ್ನಡ ಚಿತ್ರ ಪ್ರೇಮಿಗಳು ಕನ್ನಡ ಕಲಾವಿದರು ಎಲ್ರಿಗೂ ಇಲ್ಲಿಂದಲೇ ನಮಸ್ಕಾರ ಕೇಳ್ಕೊಳ್ತಾ ಈ ಸಲ ಹುಡ್ಕ ಬಿಟ್ಟಿನಿ. ನಾನು ಊರಲ್ಲಿರಲ್ಲ, ಸೊ ದಯಮಾಡಿ ನೀವು ಅಲ್ಲಿಂದ ಬಂದು ಸುಮ್ಮನೆ ಮನೆ ಹತ್ರ ಮಾಡ್ಕೋಬೇಕು. ಒಂದು ಸಲ ಎಕ್ಸ್ಕ್ಯೂಸ್ ಅಂತ ಕೊಟ್ಟಿ, ಆದರೆ ನಿಮ್ಗಳಿಗೆ ನಾನು ಬೇಜಾರು ಮಾಡೋಕ್ಕೂ ಇಷ್ಟಪಡಲ್ಲ. ಯಾಕಂದರೆ ಇದೇ 18ನೇ ತಾರೀಕು, ನೀವು ಆ್ಯಕ್ಚುಲಿ 2002 ಫೆಬ್ರವರಿ 8ನೇ ತಾರೀಕು ಹೊಸ ಹುಡುಗ ಬಂದಾಕೊಂಡು ಹರಿಸಿ ಬೆಳೆಸಿ ಇಲ್ಲಿವರೆಗೂ ಕರ್ಕೊಂಬಂದಿದೆ. 20 ವರ್ಷ ಒಂದು ಜರ್ನಿ ಆಗಿದೆ. ಸೊ ಅದೇ ಮೆಜೆಸ್ಟಿಕ್ಕು, ನೀವು ಅವತ್ತು ನೋಡಿದ ಮೆಜೆಸ್ಟಿಕ್ಕು ಈಗಲೂ ಏನು ಚೇಂಜಸ್ ಏನು ನಾವು ಮಾಡಿಲ್ಲ. ಆದರೆ ಇವತ್ತಿನ ಒಂದು ಎಲ್ಲ ತಂತ್ರಜ್ಞಾನ ಅಳವಡಿಸ್ಕೊಂಡು ಈಗ ಅವಾಗ ಡಾಲ್ಬಿ ಇತ್ತು, ಈಗ DTS ಮಾಡಿದ್ದೀವಿ. ಸೊ ಈ 18ನೇ ತಾರೀಕು ಎಲ್ಲ ಊರುಗಳು ನಿಮ್ಮ ಹತ್ರದ ಸಿನಿಮಾ ಥಿಯೇಟರ್ಗಳಲ್ಲಿ ಮತ್ತೆ ರಿಲೀಸ್ ಆಗ್ತದೆ. ಸೊ ಎಂಟೈರ್ ಮೆಜೆಸ್ಟಿಕ್ ಟೀಮ್, ನಮ್ಮ ರಾಮಮೂರ್ತಿ ಸರ್ ಆಗ್ಬೋದು, ನಮ್ಮ ರಮೇಶ್ ಸರ್ ಆಗ್ಬೋದು, ನಾವು ಎಲ್ಲರೂ ಸೇರಿ ಮತ್ತೆ ಅದನ್ನು ರಿಲೀಸ್ ಮಾಡ್ತಾಯಿದ್ವಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮೆಜೆಸ್ಟಿಕ್ ಏನು ತೋರಿಸೋದು ಈ ಸಲ ನಿಮ್ಮ ಸೆಲೆಬ್ರೇಷನ್ಗೋಸ್ಕರ ಇದೊಂದು ಮಾಡ್ತಾಯಿದ್ವಿ. ಹಾಗೆಯೇ ಕ್ರಾಂತಿದು ಒಂದು ಸ್ವಲ್ಪ ಅಪ್ಡೇಟ್ಸ್ ಬರ್ತಾ ಇದೆ, ಅದನ್ನು ಕೂಡ ಈಗ ಫೆಬ್ರವರಿ ನಿಮಗೆ 14ನೇ ತಾರೀಕು ಕೊಡ್ತೀನಿ. ಸೊ ಅದೊಂದು ಅನ್ನೋದಿಲ್ಲ. ಮತ್ತು ನಾನು ತರುಣ ರಾಕ್ ಲೈನ್ ಪ್ರೊಡಕ್ಷನಲ್ಲಿ D56 ಟೈಟ್ಲಿನೂ ಇಟ್ಟಿಲ್ಲ. ಸೊ ಅದ್ರದ್ದು ಒಂದು ಗ್ಲಿಮ್ಸ್ ಬರುತ್ತೆ. ಸೊ ಇದನ್ನೇ ಆ್ಯಕ್ಚುಲಿ ನನ್ನ ಕಡೆಯಿಂದ ಒಂದು ಸಣ್ಣ ನಿಮ್ಗಳು ಗಿಫ್ಟ್ ಅಂತ ಅಂದ್ಕೊಳ್ತೀನಿ. ಸೊ ದಯಮಾಡಿ ಮುಂದಿನ ಸಲ ಖಂಡಿತ ಸೇರೋಣ. ಮನಸ್ಸಿಗೆ ಯಾರು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನಮ್ಗೆ ಕ್ಷಮಿಸೋಣ.